ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಜೀವನದಲ್ಲಿ ಬಹಳಷ್ಟು ಜನರಿಗೆ ಹಣ ಗಳಿಸಿಡೋದೇ ಆಗ್ತಾ ಇರಲ್ಲ. ಬಹಳಷ್ಟು ಜನರು ಕಷ್ಟಪಟ್ಟು ದುಡಿದರೂ ಅವರ ಕೈಯಲ್ಲಿ ಹಣ ಮಾತ್ರ ನಿಲ್ಲುತ್ತಿರಲ್ಲ, ಈ ಕಡೆ ಬರುತ್ತೆ ಈ ಕಡೆ ಹೋಗುತ್ತೆ. ಆದರೆ ದುಡಿಯುವುದು ಕಷ್ಟಪಡುವುದು ಮಾತ್ರ ತಪ್ಪುತ್ತಿಲ್ಲ. ನಿಮ್ಮ ಜೀವನದ ಮುಂದಿನ ಭವಿಷ್ಯಕ್ಕಾಗಿ ನೀವು ಅಲ್ಪ ಸ್ವಲ್ಪ ಹಣದ ಉಳಿತಾಯ ಮಾಡಿ ಇಡ್ತಾ ಇದ್ರೂ ಅವುಗಳು ನಮ್ಮ ಜೀವನದ ಅನೇಕ ಅನಿವಾರ್ಯತೆಗಾಗಿ ಅವುಗಳನ್ನು ಬಳಸಿಕೊಳ್ಳುತ್ತೇವೆ. ಆದರೆ ಮುಂದಿನ ಜೀವನಕ್ಕೆ, ನಮ್ಮ ಮಕ್ಕಳ ಮದುವೆಗೆ ಹಾಗೂ ಶಿಕ್ಷಣಕ್ಕೆ, ಇಲ್ಲ ಸ್ವಂತ ಮನೆ ನಿರ್ಮಿಸೋಕೆ, ಹೀಗೆ ಅನೇಕ ರೀತಿಯ ಹಲವು ಉದ್ದೇಶಗಳಿಗಾಗಿ ಹಲವಾರು ಜನ ದಿನನಿತ್ಯ ಕಷ್ಟಪಟ್ಟು ದುಡಿದರೂ ಹಣ ಮಾತ್ರ ಕೈಯಲ್ಲಿ ನಿಲ್ಲುತ್ತಿರಲ್ಲ. ಇಂತಹ ಅನೇಕ ವಿವಿಧ ಉದ್ದೇಶಗಳನ್ನು ಇಟ್ಟುಕೊಂಡವರಿಗಾಗಿಯೇ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಯೋಜನೆ ಜಾರಿಗೆ ತರಲಾಗಿದೆ. ಈ ಯೋಜನೆಯಲ್ಲಿ ಕೇವಲ ದಿನಕ್ಕೆ 75 ರೂಪಾಯಿ ಪಾವತಿಸಿದರೆ ನಿಮಗೆ 10 ಲಕ್ಷ ರೂಪಾಯಿಗಳನ್ನು ನೀಡಲಾಗುತ್ತದೆ. ಈ ಯೋಜನೆಯ ಹೆಸರು ನ್ಯೂ ಜೀವನ್ ಆನಂದ್ ಯೋಜನೆ. ಈ ಯೋಜನೆಗೆ ಭಾಗವಹಿಸಲು ನಿಮ್ಮ ವಯಸ್ಸು 18 ವರ್ಷದಿಂದ 50 ವರ್ಷದ ಒಳಗಿನವರಿಗೆ ಮಾತ್ರ ಅನ್ವಯಿಸುತ್ತದೆ. ನೀವು ದಿನಕ್ಕೆ ಕೇವಲ 75 ರೂಪಾಯಿಗಳನ್ನು ಕಟ್ಟಿದರೆ ನಿಮಗೆ 10 ಲಕ್ಷ ರೂಪಾಯಿಗಳನ್ನು ನೀಡುವ ಈ ಯೋಜನೆಯು ಕೇಂದ್ರ ಸರ್ಕಾರಕ್ಕೆ ಒಳಪಡುವ LIC ವತಿಯಿಂದ ಪ್ರಾರಂಭಿಸಲಾಗುತ್ತಿದೆ. ದೇಶದಲ್ಲಿನ ಬಡ ಹಾಗೂ ಮಧ್ಯಮ ವರ್ಗದ ಜನರ ಏಳಿಗೆಗಾಗಿ ಭಾರತೀಯ ಜೀವ ವಿಮಾ LIC ನ್ಯೂ ಜೀವನ್ ಆನಂದ್ ಯೋಜನೆಯನ್ನು ಜಾರಿಗೆ ತರಲಾಗಿದ್ದು, ಈ ಯೋಜನೆಯು ಯಾರು ಬೇಕಾದರೂ ಮಾಡಬಹುದು. ಆದರೆ ನಿಮ್ಮ ವಯಸ್ಸು ಮಾತ್ರ 18 ವರ್ಷದಿಂದ 50 ವರ್ಷದ ಒಳಗಿರಬೇಕು. ಮುಂದಿನ ಭವಿಷ್ಯಕ್ಕಾಗಿ ಹಣವನ್ನು ಇಡುವವರಿಗಾಗಿ LIC ವತಿಯಿಂದ ಈ ಹೊಸ ಯೋಜನೆ ಜಾರಿಗೆ ತರಲಾಗಿದೆ. ನೀವು ದಿನಕ್ಕೆ 75 ರೂಪಾಯಿಗಳನ್ನು 15 ವರ್ಷದಿಂದ 30 ವರ್ಷಗಳವರೆಗೆ ಕಟ್ಟಲು ಅವಕಾಶ ಇರುತ್ತದೆ. ನಿಮಗೆ ಇಷ್ಟವಾಗುವ ಅವಧಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದು. ನಿಮ್ಮ ಪಾಲಿಸಿಯು ಅವಧಿಯು ಮುಗಿದ ನಂತರ ನಿಮಗೆ 10 ಲಕ್ಷ ರೂಪಾಯಿಗಳನ್ನು ನೀಡಲಾಗುತ್ತದೆ. ಹಾಗಾಗಿ ಸಣ್ಣ ಪುಟ್ಟ ಕೆಲಸ ಮಾಡುವವರು ಹಾಗೂ ದಿನನಿತ್ಯ ಕಷ್ಟಪಟ್ಟು ದುಡಿಯುವವರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹಣದ ಉಳಿತಾಯ ಮಾಡಲು ಇದೊಂದು ಸರಳ ಮಾರ್ಗವಾಗಿದೆ. ಹಾಗಾಗಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಸಂಬಂಧಿಕರಿಗೂ ಈಗಲೇ ಶೇರ್ ಮಾಡಿ. ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ LIC ಆಫೀಸ್ಗೆ ನೇರವಾಗಿ ಭೇಟಿ ಕೂಡ ಮಾಡಬಹುದು. ಈ ಯೋಜನೆಯು ಬಡವರ ಏಳಿಗೆಗೆ ಒಂದು ಉತ್ತಮ ಮಾರ್ಗವೇ ಆಗಿದೆ. ಆದ್ದರಿಂದ ಈ ವಿಷಯವನ್ನು ನಿಮ್ಮ ಸುತ್ತಮುತ್ತಲಿನ ಬಡ ಹಾಗೂ ಸಾಮಾನ್ಯ ಜನರಿಗೆ ಈಗಲೇ ತಿಳಿಸಿ. ಹಾಗಾಗಿ ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್